ಖಂಡಿತ ನಂಬಿಕೆದಿರಿ. ಇವತ್ತು ನಮ್ಮ ಗೃಹ ಸಚಿವರು ಸನ್ಮಾನ್ಯ ಅಮಿತ್ ಶಾ ಅವರು ರಾಜ್ಯದ ಮುಖ್ಯಮಂತ್ರಿಗಳು 4 ಗಂಟೆಗೆ ಟೈಮಿಂಗು ಕೊಟ್ಟಿದ್ದಾರೆ, ಅವ್ರಿಗೆ ಭೇಟಿ ಆಗ್ತಾಯಿದ್ದಾರೆ. ಮೋಸ್ಟ್ಲಿ ಡಿಸ್ಕಷನ್ ಆಗಿ ಫೈನಲ್ ಆಗಿ ಮುಖ್ಯಮಂತ್ರಿಗಳು 7:20 ಫ್ಲೈಟ್ಗೆ ವಾಪಸ್ ಬರ್ತಾರೆ. ಒಳ್ಳೆಯ ಸುದ್ದಿ ತೊಗೊಂಬರ್ತಾರೆ, ಎಲ್ಲ ವಿಶ್ವಾಸಲಿದ್ದು ಆದಷ್ಟು ಬೇಗನೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಸರ್, ಒಂದು ಪಕ್ಷ ಏನಾದ್ರೂ ವಿಳಂಬ ಏನೋ ಆಯಿತು ಅಂತಂದರೆ ಯಾವುದೇ ರೀತಿಯಾಗಿ ಗೊಂದಲ ತೊಂದರೆ ಆ ಥರ ಏನಿಲ್ಲ ಸರ್, ಎಲ್ಲ ಒಗ್ಗಟ್ಟಿನಾಗಿರ್ತಾರೆ ಸರ್? ಖಂಡಿತ ಹಂಗೇನಿಲ್ಲ. ಈಗ ಹೈಕಮಾಂಡ್ ಮೋಸ್ಟ್ಲಿ ನಮಗೆಲ್ಲ ಇವರು ಸಹ ಇವತ್ತು ಫೈನಲ್ ಮಾಡ್ತಾರೆ, ಆದಷ್ಟು ಬೇಗನೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತೇಳಿ ಎಲ್ಲರಿಗೂ ನಮ್ಗೆ ವಿಶ್ವಾಸ ಇದೆ. ಅಕಸ್ಮಾತ್ ಏನಾರು ಹಂಗೆ ತೊಂದರೆ ಬಂದು ಡಿಲೇ ಆದರೂ ಅದಕ್ಕೆಲ್ಲ ನಾವು ಅಷ್ಟೆಲ್ಲ ಪೇಷನ್ಸ್ ಇದೆ, ಎಲ್ಲರಿಗೂ ಕಾಯ್ತೀವಿ ರೀ, ಅದೇನು ದೊಡ್ಡ ವಿಷಯ ಅಲ್ಲ. ರಮೇಶ್ ಜಾರಕಿಹೊಳಿ ಮಾತಂದ್ರು ಎಲ್ಲರಿಗೂ ಕೊಡಬೇಕು, ಸೋತವ್ರು ನಿಧಾನವಾಗಿ ಕೊಡಿ ಅಂತ ನಾನು ಕೂಡ ಮನವಿ ಮಾಡ್ತೀನಿ. ಆ ಮನವಿ ನೀವೇನ ಯಡಿಯೂರಪ್ಪರಿ ಮಾಡ್ತೀರಾ ಸರ್? ಖಂಡಿತ, ಯಾಕಂದರೆ ಆ 17 ಜನ ಬಂದಿದ್ರಿಂದ ನಮ್ಮ ಸರ್ಕಾರ ಆಯಿತು. ಅದಕ್ಕೆ ಈಗ ಕೆಲವು ಮಂದಿ ಕೊಡೋಕ್ಕಾಗಕ್ಕೆ ತೊಂದರೆ ಬಂದರೂ ಹಂತ ಹಂತವಾಗಿ ಅವ್ರಿಗೂ ಕೊಡಬೇಕಂತೇಳಿ ನಾವು ರಾಜ್ಯದ ಮುಖ್ಯಮಂತ್ರಿಗೆ ವಿನಂತಿ ಮಾಡಿಕೊಟ್ಟರು. ಮತ್ತು ರಮೇಶ್ ಜಾರಕಿಹೊಳಿ ಡಿ ಸಿ ಎಂ ಕೊಡೋದು ಡಿ ಸಿ ಎಂ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ತಾವ ಮಾಧ್ಯಮದವ್ರು ಹೆಚ್ಚು ಕಮ್ಮಿ ಒಂದು 4 ಜನಕ್ಕೆ ಡಿ ಸಿ ಎಂ ಮಾಡಿಬಿಟ್ರೀಗ ಅಲ್ಲ ಎಲ್ಲರಿಗೂ ನೋಡ್ರಿ, ಅವ್ರವ್ರ ಕೆಪಾಸಿಟಿ ಇರುತ್ತೆ, ಕೆಲಸ ಇರುತ್ತೆ. ರಮೇಶ್ ಅವರಿಗೆ ಡೆಪ್ಟಿ ಸಿ ಎಂ ಮಾಡ್ತು ಅಂತೇಳಿ ಅವರು ಯಾವತ್ತು ಕೇಳಿಲ್ಲ, ಇವರು ಕೇಳಿಲ್ಲ. ಅಕಸ್ಮಾತ್ ಅವ್ರಿಗೆ ಕೊಟ್ಟರೆ ಯಾರು ಬೇಡ ಅಲ್ಲ, ಅವ್ರು ನಿಭಾಯಿಸ್ತಾರೆ ಆ ಥರ ಇದೆ. ಅದಕ್ಕೆ ಎಲ್ಲರಿಗೂ ಏನು ಇವರೆಲ್ಲ ಶಾಸಕರು ಬಂದರೆ ಇವರು ಇವರಿಂದ ಸರ್ಕಾರ ಆಗಿದೆ, ಆದಷ್ಟು ಬೇಗನೆ ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ನಾವು ಹಾರೈಸ್ತೀವಿ.